ಹರಿಹರಿಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೇನೋಸೌ ಶ್ರೀಪತಿರ್ ಮಾನದೋನಃ ಜಯತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾನಿ ಸ್ವಭಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜಯತ್ಯ ಸಂಖ್ಯೋರ್ ಬಲಾಂಬಪುರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವ್ಯಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಹೃಹರೇ ಹರೇ ಸದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತಪೇಳುವೆ ಪರಮ ಭಗವದ್ ಭಕ್ತರಿದನ್ನಾದರದಿ ಕೇಳುವುದು ಆದರದಿ ಕೇಳುವುದು. ದೇವರ ಹರಿಕಥಾಂಸಾರದಲ್ಲಿ ನಾವು ಕರುಣಾಸಂಧಿಯಲ್ಲಿ ದೇವರ ಕಾರುಣ್ಯ ಬಗ್ಗೆ ಐದನೇ ಪದ್ಯವನ್ನ ನೋಡ್ತಾ ಬಂದಿದ್ದೀವಿ. ಈ ಐದನೇ ಪದ್ಯದಲ್ಲಿ ದೇವರಲ್ಲಿ ಆದರ ಇರಬೇಕು, ಅದೇ ಪ್ರಧಾನ, ಉಳಿದದ್ದು ಅಪ್ರಧಾನ ಅಂತ ಹೇಳಿದ್ದಾರೆ. ಅದೇ ದೇವರನ್ನ ಒಲಿಸಿಕೊಳ್ಳುವಂತ ಒಂದು ಉಪಾಯ ರಮಾಧವನ ಒಲಿಸಲೆರೆಯದೆ ಇದನ್ನ ತಿಳಿಯದೆ ಪಾಮರರು ಬಳಲುವರು ಭವದೊಳಗೆ ಸಂಸಾರದಲ್ಲಿ ದುಃಖದಲ್ಲಿ ಅವರು ಕಷ್ಟಪಡ್ತಾರೆ ಅಂತ ನೋಡಿದ್ದೀವಿ. ಈ ಪದ್ಯವನ್ನ ಅನೇಕ ಮುಖಗಳಿಂದ ನೋಡಬಹುದು ಅಂತ ಒಂದು ಮುಖ ನೋಡಿದ್ದೀವಿ. ದೇವರು ಎಂಥ ಕರುಣಾಳು ಅಂದ್ರೆ ನಮಗೆ ಒಂದು ನರ್ತನ ಮನಸ್ಸಲ್ಲಿ ಒಂದು ಆನಂದ ಬಂದಿಲ್ಲ, ನರ್ತನ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ಹೀಗೇನು ಮಾಡಬಹುದು ಅಂತ ಅಶಕ್ತರಿಗೆ ಕೊಡೋದು ಒಂದು. ಅಂದ್ರೆ ಅಶಕ್ತರು ಅಂದ್ರೆ ಈ ಕಲಿಯುಗದಲ್ಲಿ ನಮ್ಗೆ ಆಗದೇ ಇದ್ದಾಗಲೂ ದೇವರನ್ನ ನಾವು ಚಿಂತನೆ ಆದರೆ ಇಟ್ಟು ಮಾಡಬೇಕು, ಮಲಗಿನೂ ಮಾಡಬಹುದು, ಮಲಗೋಳವಾಗಿ ಮಾಡಬಹುದು ಅಂತ ಅದು ಒಂದು ಮುಖ. ಆದ್ರೆ ಇನ್ನು ಕೆಲವು ಮುಖಗಳಲ್ಲಿನೂ ಇದು ತೆರಕೊಳ್ಳುತ್ತೆ. ಹೇಗೆ ಅಂದ್ರೆ ಒಂದು ಸಾಧಕನ ಒಂದು ಸ್ಟೇಜಸ್ ಆಫ್ ಸಾಧನೆ ಅಂತ ಹೇಳ್ತಾರಲ್ಲ, ಯಾವ ಯಾವ ಸ್ಟೇಜಸ್. ಬಿಕಾಸ್ ನಾವು ಶುರುವಲ್ಲಿ ನಮ್ಗೆ ಏನು ಒಂದು ಕಿಂಡರ್ ಗಾರ್ಡನ್ ಅದ ಹಂಗೆ ಏನೂ ಗೊತ್ತಿಲ್ಲ. ನಮ್ಮ ತಾಯಿ ತಂದೆಯರನ್ನ ನೋಡಿ, ನಮ್ಮ ಸಮೂಹವನ್ನ ನೋಡಿ, ನಾವಿರುವಂತಹ ಇದನ್ನ ನೋಡಿ ದೇವರನ್ನ ನಮಸ್ಕಾರ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಹೀಗೆ ದೇವರು ಎಂಬ ಕಾನ್ಸೆಪ್ಟೇ ಇರೋದಿಲ್ಲ. ಮಕ್ಕಳಂತೆ ಸಾಧನೆಯಲ್ಲಿ ಚಿಕ್ಕ ಮಕ್ಕಳಂತೆ ಇರ್ತೀವಿ, ಪರವಾಗಿಲ್ಲ ಅಂತಾರೆ. ದೇರ್ ಇಸ್ ಅ ಸ್ಟಾರ್ಟಿಂಗ್, ಎಲ್ಲರಿಗೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ದೇವರಿಗೆ ಚೆಂದಾಗಿ ಅದು ಗೊತ್ತು. ಅದಕ್ಕೆ ಮಲಗಿ ಅಂದ್ರೆ ದೇವರ ವಿಷಯ ಏನು ನಮಗೆ ಗೊತ್ತಿಲ್ಲ. ದೇವರು ಎಂಥದ್ದು, ಎಲ್ಲಿ ಇದ್ದಾನೆ, ಹೇಗೆ ಏನು ಮಾಡಬೇಕು, ಅವನಿಗೆ ಏನು ಕೊಡಬೇಕು, ಏನು ಪ್ರೊಸೀಜರು ಗೊತ್ತಿಲ್ಲ. ಹೇಗೆ ಪೂಜೆ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಹೇಗೆ ನಮಸ್ಕಾರ ಮಾಡಬೇಕು ಅಂತ ಏನು ಗೊತ್ತಿಲ್ಲ. ಅಮ್ಮ ಅಪ್ಪನ ನೋಡಿ ನಾವು ಹಾಗೆ ವಿ ಕಾಪಿ ಪರವಾಗಿಲ್ಲ ಅಂತಾರೆ. ಮಾಡಿ ಎಂಬುದರಲ್ಲಿ ತಾತ್ಪರ್ಯ ಪರವಾಗಿಲ್ಲ, ಗೊತ್ತಿಲ್ಲದೆ ದೇವರ ವಿಷಯದಲ್ಲಿ ಕಾನ್ಸೆಪ್ಟ್ ಆಫ್ ಗಾಡ್ ಅಲ್ಲಿ ದೇವರ ಪೂಜೆ ವಿಧಾನದಲ್ಲಿ ಗೊತ್ತಿಲ್ಲದ ಇದ್ದರೂ ಪರವಾಗಿಲ್ಲ, ಆ ವಿಷಯದಲ್ಲಿ ಮಲಗಿ ನಿದ್ರೆ ಮಾಡುತ್ತಾ ಅಂತ ಗೊತ್ತಿಲ್ಲ ಅಂತ ಅರ್ಥ. ಅಜ್ಞಾನ ಅಂತ ಅರ್ಥ. ಅಜ್ಞಾನದಿಂದ ನೀವು ಮಾಡಿದರೂ ದೇವರಿದ ಏನೋ ಒಂದು ದೇವರು ಅಂತ ಮಾಡ್ತಾ ಇದ್ದಾರೆ, ನಾವು ಮಾಡೋದು ಮಲಗಿ ಹಾಗೆ ಮಾಡಿದಾಗೆ ಅವನು ಅದಕ್ಕೇನೋ ಆ ಒಂದು ಸಣ್ಣ ಪುಟ್ಟ ಇದಕ್ಕೇನೋ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಬರ್ತೀಯಾ, ದೇವರ ಮನೆಗೆ ಹೋಗ್ತೀಯಾ, ಒಂದು ನಮಸ್ಕಾರ ಹಾಕಿದೀಯಾ, ನೀನು ನಮಸ್ಕಾರ ಮಾಡೋದ್ರೆ ಎಷ್ಟೋ ತಪ್ಪುಗಳು ಇರಬಹುದು, ಇದನ್ನು ಮಾಡಿದೀಯಾ, ಕೊಡ್ತೇನಂತ. ಅಷ್ಟು ಅವನು ಕರುಣಾಳು, ಕರುಣೆಯ ಮುಖವನ್ನ ತೋರಿಸ್ತಾರೆ. ಅವನು ಏನ್ ಮಾಡ್ತಾನಂದ್ರೆ ನೆಕ್ಸ್ಟ್ ನಮ್ಗೆ ಅವನೇ ಕರ್ಕೊಂಡು ಹೋಗ್ತಾನೆ, ಮಲಗಿ ದೇವರ ವಿಷಯದಲ್ಲಿ ಮಲಗಿ, ನಾವು ದೇವರೇ ನೀವೇ ಶಮ ಕೇಳಿದ್ದೆ, ದೇವರೇ ಕಷ್ಟ ಬಂದಿದ್ದ ನೀವೇ ನನಗೆ ಗತಿ ಅಂತ ಅವನ ಪಾದದಲ್ಲಿ ಮಲ್ಕೊಂಡಾಗ ಅಂತ ನಮಸ್ಕಾರ ಮಾಡಿದಾಗ ಅಂತ ನಮಸ್ಕಾರ ಮಲ್ಕೊಳ್ಳೋ ತರನೇ ಮಾಡ್ತೀವಲ್ಲ, ಮಲ್ಕೊಳ್ಳೋ ತರ ಮಾಡಿದ್ರೆ ಅವನು ಕೂಳಿ ಮಲಗಿ ಪರಮಾದರದಿ ಪಾಡನು ಏನೋ ಚೂರು ಆದರನ್ನು ಏನೂ ಇಲ್ಲ, ಶಾಸ್ತ್ರ ಜ್ಞಾನ ಇಲ್ಲ, ದೇವರು ಅಂಬೋದು ಏನೋ ಒಂದಾದ ಹೀಗೆ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ. ಅಮ್ಮ ಅಪ್ಪ ಹೇಳಿದಾರೆ ಮಾಡ್ತಾ ಇದ್ದೀನಿ, ಅವ್ರ ಮಾತನ್ನ ಕೇಳಿ ಮಾಡ್ತಾ ಇದ್ದೀನಿ, ಇಷ್ಟು ಆದ್ರೆ ತೋರಿಸಿದ್ರು ಅವನು ಕೊಡುವಂತ ಫಲ ದೊಡ್ಡ ಫಲವನ್ನ ಕೊಡ್ತಾನೆ. ಏನು ದೊಡ್ಡ ಫಲ ಅಂದ್ರೆ ನೆಕ್ಸ್ಟ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾನೆ. ಅವಾಗಲೇ ಮೋಕ್ಷ ಕೊಡೋದಿಲ್ಲ, ಅವಾಗಲೇ ನಮ್ಗೆ ಸುಖವನ್ನು ಕೊಡಲ್ಲ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಮ್ಗೆ ಇಂಟ್ರೆಸ್ಟ್
ಎಷ್ಟು ಬರುತ್ತೆ? ಕೂಳಿ ತುಪ್ಪ ಮಲಗಿ ಪರಮಾದರ ದೀಪ ಆಡಲು ಕೂಳಿ ತುಪ್ಪ ಕೇಳುವ. ಅವನು ಬಂದು ಕೂತ್ಕೊಳ್ತಾನಂತೆ. ಅಲ್ಲಿ ನಾವು ನಮಸ್ಕಾರ ಮಾಡಿದಾಗೆ ಅವನು ಬಂದು ಕೂತ್ಕೊಳ್ತಾನೆ. ಕೂತ್ಕೊತಾನಂದ್ರೇನು ಹತ್ರ ಇದ್ದು ನಮ್ಗೆ ಕೂತ್ಕೊಳ್ಳುವಂತೆ ಮಾಡ್ತಾನೆ. ಅವನು ಮಾಡಿದರೆ ನಾವು ಮಾಡ್ತೀವಿ. ಅವನು ಕೂತ್ ಬಿಟ್ಟ, ಅವನು ಕೂತ್ರೆ ನಾವು ಏನ್ ಮಾಡ್ತೀವಿ? ನೆಕ್ಸ್ಟ್ ಸ್ಟೇಜ್ ಕರ್ಕೊಂಡು ಹೋಗ್ತಾನೆ. ನಾವು ಪ್ರವಚನ ಕೇಳೋಣ, ಶ್ರವಣ ಮಾಡೋಣ, ಏನು ಕಿವಿಯಲ್ಲಿ ರಾಮಕೃಷ್ಣ ಕೇಳೋಣ, ರಾಮರ ಬಗ್ಗೆ ಕೇಳೋಣ, ಕೃಷ್ಣನ ಬಗ್ಗೆ ಕೇಳೋಣ, ಏನು ಗೊತ್ತಿಲ್ಲ, ಕೇಳೋಣ ಅಂಬೋ ಒಂದು ಇಚ್ಛೆ ಬರುತ್ತೆ. ಅದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ, ಮನಸ್ಸಲ್ಲಿ ಅದು ಮೂಡುತ್ತೆ, ನಾವು ಕೂತು ಕೇಳೋಣ. ಅಷ್ಟೊತ್ತು ಕೂತು ಕೇಳಲಿಕ್ಕೆ ಆಗೋದಿಲ್ಲ. 5 ನಿಮಿಷ, 2 ನಿಮಿಷ, 1 ನಿಮಿಷ, 2 ನಿಮಿಷ, 5 ನಿಮಿಷ, ಕೆಲವು ಸೆಕೆಂಡ್, ಇಷ್ಟೇ ಇಷ್ಟೇ ನಮ್ಗೆ ಅಟೆನ್ಷನ್ ಸ್ಪ್ಯಾನ್ ದೇವರ ವಿಷಯದಲ್ಲಿ ಅಷ್ಟೇ ಇನಿಷಿಯಲ್ ಆಗಿದೆ. ಇದ್ರೂ ಕೂತು ಕೇಳ್ತೀವಿ, ಕೂತಿರ್ತೀವಿ, 30 ಮಿನಿಟ್ಸ್ ಕೂತಕ್ಕೆ ಹೋಗ್ಬೋದು, 5 ಮಿನಿಟ್ಸ್ ನಮ್ಗೆ ಆದರೆ ನಾವು ಕೇಳ್ತೀವಿ, ಶ್ರದ್ಧೆ ಇರತ್ತೆ, ಪರವಾಗಿಲ್ಲ. ವಿ ಹ್ಯಾವ್ ಕಮ್ ಟು ದ ನೆಕ್ಸ್ಟ್ ಸ್ಟೇಜ್ ಟು ಲಿಸನ್, ಶ್ರವಣ ಮಾಡು ಅಂತ. ಅವ್ರು ಪೂಜೆ ಮಾಡ್ತಾರೆ, ಪೂಜೆ ಮಾಡೋವಾಗ ಅಲ್ಲಿ ಕೂತು ನೋಡಬೇಕಲ್ಲ, ಅದು ಕಷ್ಟ. ಪೂಜೆ ಏನು ಅಂತ ನಮಗೆ ಗೊತ್ತಿಲ್ಲ, ಏನು ಮಾಡ್ತಾರೆ, ಸುಮ್ಮನೆ ಹೂ ತೆಗಿತಾರೆ, ಹೂ ಹಾಕ್ತಾರೆ, ನೀರು ತೆಗಿತಾರೆ, ನೀರು ಹಾಕ್ತಾರೆ, ಅದೇನೋ ಹಾಲು ಹಾಕ್ತಾರೆ, ಜೇನುತುಪ್ಪ ಹಾಕ್ತಾರೆ, ಏನೋ ಮಾಡ್ತಾರೆ, ಮಂತ್ರಗಳು ಏನೋ ಹೇಳ್ತಾರೆ, ಅಥವಾ ಏನೋ ಅರ್ಥ ಆಗೋಲ್ಲ. ಇದ್ರೂ ಏನೋ ಮಾಡ್ತಾ ಇದ್ದಾರೆ, ಏನು ಗೊತ್ತಿಲ್ಲ, ನಾವು ಕೂತು ಅದು ಏನ್ ಮಾಡ್ತಾರೋ ಅದನ್ನ ನೋಡೋಣ ಅಂತ, ಏನು ಗೊತ್ತಿಲ್ಲದೆ ಕೂತ್ಕೊಳ್ಳಕ್ಕಾಗತ್ತಂತೆ. ಕೂತ್ಕೊಳ್ಳೋವಾಗ ನಿಮ್ಗೆ ಗೊತ್ತಿಲ್ಲ, ಕೂತ್ಕೊಳ್ಳೋವಾಗ ಮಾತಾಡ್ತಾ ಕೂತ್ಕೊಳ್ಳೋದಲ್ಲ, ಇನಿಷಿಯಲಿ ಹಾಗೇನು ಮಾಡ್ತೀವಿ, ನಮ್ಗೆ ಅರ್ಥ ಆಗಲ್ಲ, ಬೋರ್ ಆಗತ್ತೆ, ಹತ್ರ ಯಾರ್ಯಾರು ಕೂತಿದ್ದಾರೋ ಅವ್ರ ಜೊತೆಲಿ ಮಾತಾಡ್ತೀವಿ, ಇನಿಷಿಯಲ್ ಸ್ಟೇಜ್. ಆಮೇಲೆ ಯಾರೇ ಇರ್ತಾರೆ, ಉಸ್ ಉಸ್ ಮಾತಾಡ್ಬೇಡ್ರಿ, ದೇವ್ರಿಗೆ ಪೂಜೆ ಆಗತ್ತೆ ಅಂತ ಹೇಳ್ತಾರೆ ಬಂದು. ಆಮೇಲೆ ಸ್ವಲ್ಪ ಮಾತಾಡದೆ ಏನು ಪೂಜೆ ಮಾಡ್ತಾರೆ ಅಂತ ಕೂತು ಮಾಡ್ಲಿಕ್ಕೆ ಆಗತ್ತೆ. ಅವಾಗ ನೆಕ್ಸ್ಟ್ ಸ್ಟೇಜ್ ಇಸ್ ಕೂತು ಕುಳಿತು ಪಾಡಲು. ಕುಳಿತು ಪಾಡಲು ನಾರಾಯಣ ನಾರಾಯಣ ಅಂತ ಹೇಳುದು, ಗೋವಿಂದ ಗೋವಿಂದ ಅಂತ ಅವರೆಲ್ಲ ಹೇಳ್ತಾರಲ್ಲ, ಗೋವಿಂದ ಅಂದ್ರೆ ನಾವು ಗೋವಿಂದ ಹೇಳೋದು. ಹೀಗೆ ಹೇಳ್ತೀವಿ ನಾವು ಪಾಡಲು, ಏನೋ ಹೇಳಿ ದೇವ್ರ ಬಗ್ಗೆ, ಕೃಷ್ಣ ರಾಮ ರಕ್ಷಣೆ ಮಾಡು ಅಂತ ಕೂತು ಹೇಳ್ತೀವಿ. ಕುಳಿತು ಪಾಡಲು ನಿಲುವ, ನಿಲುವ ಅಂದ್ರೆ ದೇವರು ಅಂಬೋ ವಿಷಯ ನಮ್ಮ ಮನಸ್ಸಲ್ಲಿ ನಿಲ್ಲುವಂತೆ ಮಾಡತ್ತೆ. ಅಂದ್ರೆ ವಿ ವಿಲ್ ಅಗೇನ್ ಬಿ ಗೋಯಿಂಗ್, ಅಗೇನ್ ಬಿ ಸಿಟ್ಟಿಂಗ್ ಅಂಡ್ ಲಿಸನಿಂಗ್, ಅಗೇನ್ ವಿಲ್ ಬಿ ಸೀನ್ ದ ಪೂಜೆ ವಿತ್ ಸಮ್ ಶ್ರದ್ಧ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಸ್ವಲ್ಪ ಸ್ವಲ್ಪ ಶ್ರದ್ಧೆ ಜಾಸ್ತಿ ಆಗುತ್ತೆ, ಹಾಗೆ ಅವನು ನಿಂತು ಬಿಡ್ತಾನೆ. ನೆಕ್ಸ್ಟ್ ನಿಂತು ಬಿಟ್ಟಾಗೆ ಅವಾಗ ಏನಾಗ್ತದೆ, ನಿಂತು ದರ್ಶನ ಕ್ಯೂಲಿ, ನಾವು ಕ್ಯೂಲಿ ಕ್ಯೂ ಫಾರ್ಮ್ ಆಗಿ ನಾವು ತಿರುಪತಿ ಆಗಲಿ ಮಂತ್ರಾಲಯ ಆಗಲಿ ನಮ್ಮ ಮಠದಲ್ಲಿ ಏನಾದ್ರು ಫಾರ್ಮ್ ಅಲ್ಲ ಫಾರ್ಮ್ ಅಲ್ಲ ತೀರ್ಥ ತಗೊಳ್ಳೋವಾಗ ಹೋಗ್ತೀವಿ. ಅಲ್ಲಿ ಬೇಜಾರು ಮಾಡ್ಕೊಳ್ಳೋದ್ರೆ ಎಷ್ಟು ಹೊತ್ತಿರಿ ನಿಲ್ಬೇಕು, ಟೈಮ್ ಹೇಳಿರಿ, ಟೈಮ್ಗೆ ಬಂದ್ರೆ ಟೈಮ್ ತೀರ್ಥ ತಗೊಂಡು ಟೈಮ್ ಹೇಳಲ್ಲ ಪರವಾಗಿಲ್ಲ. ನಿಂತು ಆ ತೀರ್ಥವನ್ನ ತಗೊಳ್ಳಕ್ಕೇನು ಸ್ವಲ್ಪ ನಿಲ್ಲೋಣ, ಲೆಟ್ ಅಸ್ ವೇಟ್. ನಿಂತ್ಕೊಳ್ಳಕ್ಕೆ ಆಗತ್ತೆ ವಿತೌಟ್ ಕಂಪ್ಲೇನಿಂಗ್, ಎಲ್ಲರೂ ನಿಂತ್ಕೊಳ್ಳಿ ವಿತೌಟ್ ಕಂಪ್ಲೇನಿಂಗ್, ವಿತೌಟ್ ಹರಟ. ನಿಂತು ದೇವರನ್ನು ತಿರುಪತಿಯಲ್ಲೆಲ್ಲ ನೋಡ್ತೀವಲ್ಲ, ಇಲ್ಲ ಗೋವಿಂದ ಗೋವಿಂದ ಹೇಳ್ತಾ ಇರ್ತಾರೆ, ಏನು ಒಂದು ಚಾಡಿ ಏನು ಆಗಲ್ಲ ನೋಡಿ. ಅಲ್ಲಿ ಒಂದು ಒಂದು ವಿಶೇಷ ಭಕ್ತಿ, ಅದೇ ಭಕ್ತಿ ಎಲ್ಲ ಕಡೆನೂ ಇದ್ದಾನೆ ದೇವರು, ಎಲ್ಲ ಕಡೆನೂ ಇರಬೇಕು. ಆ ಥರ ಒಂದು ನಿಂತು ಬಿಡ್ತಾನೆ, ನಿಂತರೆ ನಿಂತು ಬಿಟ್ರೆ ನಾವು ದೇವರ ಮನಸ್ಸು ದೇವರಲ್ಲಿ ನಿಂತು ಬಿಟ್ರೆ ನಮ್ಮ ಮನಸ್ಸು ಅದು ಹೊರಗೆ ನಿಲ್ಲೋದು ಮಾತ್ರ ಅಲ್ಲ, ಮನಸ್ಸಲ್ಲಿ ಅವನು ಬಂದು ನಿಂತು ಬಿಡ್ತಾನೆ. ಮನಸ್ಸಲ್ಲಿ ನಿಂತರೆ ನೆಕ್ಸ್ಟ್ ಏನು ನಲಿವ, ನಲಿಯೋದು ಅಂದ್ರೆ ಏನು, ನಲಿಯೋದು ಅಂದ್ರೆ ಆ ಒಂದು ದೇವರು ಇಷ್ಟ. ನೆಕ್ಸ್ಟ್ ಸ್ಟೇಜ್ ದೇವರು ನಮ್ಗೆ ಮಾಡಿದ ಉಪಕಾರ. ನಮ್ಮ ಜೀವನದಲ್ಲಿ ಅನೇಕ ಇನ್ಸಿಡೆಂಟ್ಸು ಏನು ಒಂದು ನೆನಪಿಗೆ ಬರುತ್ತೆ, ದೇವರೇ ರಕ್ಷಣೆ ಮಾಡಿದ್ದಾರೆ ಇವತ್ತು ಅಂತ, ಅದರಲ್ಲಿ ಕೃತಜ್ಞತ. ನೆಕ್ಸ್ಟ್ ಒಂದು ಒಂದು ಸ್ಟೇಜ್ ಆಗಿ ಬರ್ತೀವಿ. ಇವಾಗ ಒಂದು ಫಸ್ಟ್ ಗ್ರೇಡಿಗೆ ಬಂದಾಗ ದೇವರು ನಮ್ಮನ್ನ ರಕ್ಷಣೆ ಮಾಡಿದ, ಎಷ್ಟು ಐ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡ್, ಆ ಒಂದು ಕೃತಜ್ಞ ಭಾವ ಮನಸ್ಸಲ್ಲಿ ಮೂಡುತ್ತೆ ಕಂಪೇರ್ ಟು ದ ಫಸ್ಟ್ ಸ್ಟೇಜ್. ಫಸ್ಟ್ ಸ್ಟೇಜ್ ಇಂದ ವಿ ಹ್ಯಾವ್ ಕಮ್ ಕ್ವೈಟ್ ಎ ಬಿಟ್, ಅದನ್ನ ದೇವರೇ ಮಾಡುತ್ತಾನಂತ. ಸೊ ಇದು ಸಾಧನೆಯ ಮೊದಲು. ಸೊ ಆ ಕೃತಜ್ಞತೆ ಭಾವ ಬಂದಾಗ ಅದನ್ನೇ ಭಕ್ತಿ ಅಂತ ಕರೀತಾರೆ, ದೇವರಲ್ಲಿ ಪ್ರೀತಿ. ಸೊ ಇವಾಗ ದೇವರಿಗೆ ಬಂದು ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡೋದು ಯಾವುದಕ್ಕೆ, ದೇವರು ಇಷ್ಟು ಮಾಡಿಸಿದ್ದಿಲ್ಲ, ಇಷ್ಟು ನನ್ನನ್ನು ರಕ್ಷಣೆ ಮಾಡಿದೆಯಲ್ಲ ಸ್ವಾಮಿ, ಏನು ಮಾಡ್ಲಕ್ಕಿದೆ, ಏನು ಕೊಡೋದು ನಿನಗೆ, ಒಂದು ನಮಸ್ಕಾರ ಅಂತ ಅಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಬರ್ತೀವಿ ನಾವು. ನಮ್ಗೆ ಒಳ್ಳೇದಾಯ್ತು ಸ್ವಾಮಿ ನಿಮ್ಗೆ ನಮಸ್ಕಾರ ಅಂತ ಕೇಳಲಿಕ್ಕೆ ಬರೋದಿಲ್ಲ, ನಮಸ್ಕಾರ ಮಾಡ್ಲಿಕ್ಕೆ ಬರ್ತೀವಿ, ಥ್ಯಾಂಕ್ಸ್ ಹೇಳಕ್ಕೆ, ಗ್ರಾಟಿಟ್ಯೂಡ್ ತೋರಿಸ್ಲಿಕ್ಕೆ, ಥ್ಯಾಂಕ್ಸ್ ಗಿವಿಂಗ್ ಮಾಡ್ಲಿಕ್ಕೆ ಬರ್ತೀವಿ.
ಸೊ ಹೀಗೆ ಆವಾಗೆ ದೇವರು ಏನ್ ಮಾಡ್ತಾನ, ಆ ಒಂದು ಏನಂದ್ರೆ ಈ ತರ ನಲಿದರೆ ಒಲಿವಾ ಒಲಿವಾ ಅಂದ್ರೆ ನಮಗೆ ರಕ್ಷಣೆಯನ್ನು ಮಾಡಿ ಹಿ ಟೇಕ್ಸ್ ಇಟ್. ಇದನ್ನ ತಿರ್ಗಾ ತಿರ್ಗಾ ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಅವರ್ ಭಕ್ತಿ. ಸೊ ಈ ಸ್ಟೇಜಸ್ ಅನ್ನು ಹೇಳ್ತಾರೆ, ಒಂದೊಂದು ಸ್ಟೇಜ್ ಏನು ಅವನೇ ನಮಗೆ ಕರ್ಕೊಂಡು ಹೋಗ್ತಾನೆ, ಅವನೇ ಕರ್ಕೊಂಡು ಹೋಗ್ತಾನೆ. ಅದು ತಿಳಿದಾಗ ಇನ್ನೂ ಭಕ್ತಿ ಜಾಸ್ತಿ ಬರುತ್ತೆ. ಆವಾಗ ಹೀಗೆ ಬರ್ತಾ 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 ಕೊನೆಯ ಆ ಸ್ಥಿತಿ ರಾಯರು ಮುಂತಾದವರೆಲ್ಲ ನೋಡ್ತೀವಿ, ಅವ್ರಿಗೆ ಏನು ಬೇಕಾಗಿಲ್ಲ, ದೇವರಲ್ಲಿ ಪ್ರೀತಿ, ದೇವರಲ್ಲಿ ಪ್ರೀತಿ, ಪ್ರೀತಿಗಾಗೆ ಮಾಡುತ್ತಾರೆ ಅವರು ದೇವರನ್ನ. ಅತ್ಯಂತ ಪ್ರೀತಿಯಿಂದ ಅವರು ಪೂಜೆ ಮಾಡೋದು ಎಲ್ಲವೂ ಮಾಡುತ್ತಾರೆ ಅವರು. ಸೊ ಆಗ ದೇವರು ನಮ್ಗೆ ಇನ್ನು ಪೂರ್ತಿ ಇನ್ನು ಹೆಚ್ಚು 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 ಧೈರ್ಯ, ಯು ಡೂ ಇಟ್ ನಾಟ್ ಓವರ್ ನೈಟ್, ಒಂದೊಂದು ಸ್ಟೇಜ್ ಅಲ್ಲೂ ನಮ್ಗೆ ಹೆಲ್ಪ್ ಮಾಡ್ತಾ, ನಂಬಿಕೆ ಕೊಡ್ತಾ, ಭಯ ನಿವಾರಣೆ ಮಾಡುತ್ತಾ ಅವನು ಇರ್ತಾನೆ. ಇದು ಒಂದು 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 ಲೈನ್ ಆಫ್ ಥಾಟ್. ಇನ್ನೊಂದು ಬಂದು ಜ್ಞಾನಿಗಳು ಮಾಡೋದು ಹೀಗೆ ಅಂತ ಹೇಳ್ತಾರೆ. ಜ್ಞಾನಿಗಳು ಮಾಡುವಾಗ ಇವಾಗ ಮಲಗಿ ಅಂದ್ರೆ ಅವರು ಹೇಗೆ ಮಾಡ್ತಾರೆ, ಇವಾಗ ಜಗನ್ನಾಥ ದಾಸು ರಾಯರು ನಮ್ಮ ಸ್ವಾಮಿಗಳು ಎಲ್ಲ ತಗೊಳ್ಳಿ ನೀವು. ಈ ಜ್ಞಾನಿಗಳು ಇವರು ಮಾಡುವಾಗ ಅವ್ರು ಹೇಳ್ತಾರಲ್ಲ ಗೀತೆಯಲ್ಲಿ ಬರುತ್ತಲ್ಲ, ಯಾನಿಷ ಸರ್ವಭೂತಾನ ತಸ್ಯಾಂ ಜಾಗೃತಿ ಸಂಯಮಿ ಅಂತ. ಯಾವ ವಿಷಯದಲ್ಲಿ ನಾವು ನಮಗೆ ಎಚ್ಚರ ಇರುತ್ತೆ, ನಮ್ಗೆ ಯಾವ ವಿಷಯದಲ್ಲಿ ನಮ್ಗೆಲ್ಲ ಎಚ್ಚರ ಇದೆ, ಈ ಲೌಕಿಕ ಇದು ಬೇಕು ಅದು ಬೇಕು ಇದು ತಕೋಬೇಕು ವಿಷಯ ವಿಷಯಗಳು ನಶ್ವರವಾದ ವಿಷಯಗಳು, ಏನೋ ಒಂದು ಕಾರ್ಯ ಇದು ಬೇಕು ಅದು ಬೇಕು, ಪದಾರ್ಥ ಬರುತ್ತೆ ಆಮೇಲೆ ಔಟ್ಡೇಟೆಡ್ ಆಗತ್ತೆ ಹೋಗತ್ತೆ, ಇನ್ನೊಂದು ಪದಾರ್ಥ ಇನ್ನೊಂದು ಪದಾರ್ಥ, ಎಷ್ಟು ಪದಾರ್ಥ ಎಷ್ಟು ಸಿಕ್ಕಿದ್ರೆ ಇನ್ನೊಂದು ಥ್ಯಾಂಕ್ಸ್ ಗಿವಿಂಗ್, ಇನ್ನೊಂದು ಜಾಸ್ತಿ ಬೇಕು ನಮ್ಗೆ, ಇನ್ನೊಂದು ಲೇಟೆಸ್ಟ್ ಬೇಕು 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 ಅಂತ ನಾವು ಹೋಗ್ತೀವಲ್ಲ. ಇದರಲ್ಲಿ ನಾವು ತುಂಬಾ ಎಚ್ಚರ ಇರುತ್ತೆ, ಎಲ್ಲಿ ಏನು ಸೇಲು ಎಲ್ಲಿ ಹಾಗೆ ಎಷ್ಟಿಗೆ ಬರುತ್ತೆ ಎಲ್ಲ ಫಿಂಗರ್ ಟಿಪ್ಸ್ ಇಟ್ಕೊಂಡಿರ್ತೀವಿ. ಈ ವಿಷಯದಲ್ಲಿ ಎಂತ ಇರುತ್ತೆ ಜ್ಞಾನಿಗಳಿಗೆ ರಾಯರ್ ಮುಂತದವರಿಗೆ ಈ ವಿಷಯದಲ್ಲಿ ಅವರುಗಳು ಮರ್ಕೊಂಡಿರ್ತಾರೆ. ಈ ಲೌಕಿಕ ಅಂದ್ರೆ ಲೌಕಿಕ ವಿಷಯ ಗೊತ್ತಿಲ್ಲ ಅಂತಿಲ್ಲ, ಲೌಕಿಕ ವಿಷಯ ಬೇಡ ಅಂತಿಲ್ಲ, ದೇವರು ಕೊಟ್ಟರೆ ಇವರು ನಾವು ನೋಡ್ತೀವಲ್ಲ ಶ್ರೀಪಾದರಾಜರದು ಎಲ್ಲವೂ ದೇವರು ಕೊಟ್ಟಿದ್ದಾಗ ಎಲ್ಲವೂ ಅವರು ತಗೊಳ್ತಾರೆ, ಎಲ್ಲರೂ ಎಲ್ಲವೂ ದೇವರ ಪ್ರಸಾದ ಅಂತ. ಸೊ ಅವ್ರಿಗೆ ಒಂದು ಏನು ಕುಗ್ಗೋದು ಒಂದು ಏರು ಬೇರೆ ಇಲ್ಲ, ಅಪ್ ಅಂಡ್ ಡೌನ್ ಯಾವುದು ಅವರಲ್ಲಿ ಇಲ್ಲ, ಹಾಗೆ ಅವರು ತಗೊಳ್ತಾರೆ. ಅವರು ಯಾವ ವಿಷಯದಲ್ಲಿ ಎಚ್ಚರದಿಂದ ಇರ್ತಾರೆ, ನಮಗೆ ಯಾವ ವಿಷಯ ನಿದ್ರೇನೋ, ದೇವರ ವಿಷಯ ಸ್ವಲ್ಪ ಹೊತ್ತು ಕೇಳ್ತೀವಿ ಆಮೇಲೆ ಬೋರು ಬೇಜಾರು, ಎಷ್ಟು ಕೇಳಿದ್ದೆ ಕೇಳಿದ್ದೆ ಕೇಳಿದೆ ಕೇಳಿದೆ ಎಷ್ಟು ಕೇಳೋದು, ಅಲ್ಲಿ ಅಷ್ಟು ಸ್ವಾರಸ್ಯ ಇನ್ನೂ ನಮ್ಗೆ ಬಂದಿಲ್ಲ. ಅವ್ರ ಆ ವಿಷಯದಲ್ಲಿ ನಾವು ಮಲ್ಕೊಂಡೇ ಇರ್ತೀವಿ. ಅವರಿಗೆ ದೇವರ ವಿಷಯದಲ್ಲಿ ಎಚ್ಚರ ಅಂದ್ರೆ ಲೌಕಿಕದಲ್ಲಿ ಎಲ್ಲವೂ ಮಾಡುತ್ತಾ ಮಾಡುತ್ತಾ ಅಲ್ಲಿ ಅವರದ್ದೇ ನಾವು ವಸ್ತುವನ್ನ ನೋಡ್ತೀವಿ, ಅವರು ವಸ್ತುವಲ್ಲಿ ಇರುವಂತ ದೇವರು ಅವರು ವಸ್ತು ತಗೊಳ್ತಾರೆ, ಅವರು ಊಟ ಮಾಡ್ತಾರೆ, ಅವರು ಸ್ನಾನ ಮಾಡ್ತಾರೆ, ಅವರು ಎಲ್ಲವೂ ಮಾಡ್ತಾರೆ. ಮಾಡುವಾಗ ಅಲ್ಲಿ ದೇವರನ್ನ ನೋಡ್ತಾರೆ, ನಾವು ಹೊರಗೆ ಕಾಣುವಂತ ಈ ವಸ್ತುವನ್ನು ನೋಡ್ತಾರೆ. ಅದಕ್ಕೆ ಮಲಗಿ ಅಂತ ಹೇಳುವಾಗ ಬಾಹ್ಯ ವಿಷಯದಲ್ಲಿ ಮಲಗಿ ಇರುತ್ತಾರೆ, ದೇವರ ವಿಷಯದಲ್ಲಿ ಎಚ್ಚರವಾಗ ಯಶ್ಯ ಜಾಗೃತಿ ಭೂತಾನಿ ಸಾನಿಶ ಪಶ್ಯತೋ ಮುನಿಗೆ ಅಂತ ಹೇಳ್ತಾರಲ್ಲ, ಹಾಗೆ ಗೀತೆಯಲ್ಲಿ ಬಂದಿರುವಂತ ಎರಡನೇ ಅಧ್ಯಾಯದಲ್ಲಿ ಬಂದಿರುವ ಲಕ್ಷಣ ಹೇಳ್ತಾರಲ್ಲ ಆ ಲಕ್ಷಣವನ್ನ ಜ್ಞಾನಿಗಳ ವಿಷಯದಲ್ಲಿ ತಕ್ಕೊಳ್ಳೋದು. ಹಾಗೆ ಅವರು ಮಾಡಿದಾಗ ಅವರು ಲೌಕಿಕ ವಿಷಯದಲ್ಲಿ ಮಲಗಿ ದೇವರ ವಿಷಯದಲ್ಲಿ ಎಚ್ಚರವಾಗಿದ್ದಾಗ ದೇವರು ಬಂದು ಕುಳಿತು ಅವನು ಆವಾಗ್ಲೂ ಕುಳಿತು ಅವರ ಸಮೀಪದಲ್ಲಿ ನಾನಿದ್ದೀನಿ ಅಂಬೋದೇ ಅವ್ರು ನೋಡ್ತಾ ಇರ್ತಾರಲ್ಲ, ಸಮೀಪದಲ್ಲಿ ಕುಳಿತು ಅವರು ಕೇಳ್ತಾ ದೇವರು ಬಂದು ಕುಳಿತು ಕೇಳುವ ಆಮೇಲೆ ಕುಳಿತು ಪಾಡಲ್ಲಿ ಇವರು ಏನ್ ಮಾಡ್ತಾರೆ, ಇವರು ಏನ್ ಕುಳಿತು ಕುಳಿತು ಅಂದ್ರೆ ಇವರು ಶ್ರವಣ ಮನನ ನಿಧಿ ಧ್ಯಾಸನ ಇದೆಲ್ಲ ಅವರು ಧ್ಯಾನ ಎಲ್ಲ ಇವರು ಮಾಡ್ತಾರೆ. ಅದು ಮಾತ್ರ ಎಲ್ಲ ಜ್ಞಾನಿಗಳು ರಾಯರ ಮುಂತಾದವರು ಏನ್ ಮಾಡಿದ್ದಾರೆ, ಅವರು ಈ ಒಂದು ವಾದ ಇದು ಈ ಒಂದು ಡಿಸ್ಕಷನ್ ಆ ಒಂದು ನಮ್ಮ ಸಿದ್ಧಾಂತ ಆಚಾರ್ಯ ಹೇಳಿಕೊಟ್ಟ ಈ ಸಿದ್ಧಾಂತವನ್ನ ಎಲ್ಲರ ಹತ್ತಿರನೂ ಹೋಗಿ ಹೇಳಿ ಅದಕ್ಕೆ ಏನೇನು ಪೂರ್ವಪಕ್ಷ ಇದೆಲ್ಲ ಇದೆ ಹೀಗೆ ಹಾಗೆ ಅಂತ ವಾದ ಮಾಡೋದು. ವಾದ ಅಂದ್ರೆ ಫೈಟಿಂಗ್ ಅಂತ ಅರ್ಥ ಅಲ್ಲ, ಆ ವಿಷಯವನ್ನ ತಿಳಿಯಾಗಿ ತಿಳಿಸಿಕೊಡೋದು, ಆ ವಿಷಯದಲ್ಲಿ ಇರುವಂತ ಏನೇನು ದೋಷಗಳಿದೆಯೋ ಅದು ದೋಷವನ್ನ ತೆಗೆದು ಇದು ದೋಷ ಹೀಗಲ್ಲ ಹಾಗಲ್ಲ ಇದು ಸರಿಯಲ್ಲ ಅಂತ ಹೀಗೆ ಚರ್ಚೆ ಮಾಡ್ತಾರೆ. ವಿದ್ವತ್ ಸಭೆಗಳು ಅಂತ ನಾವು ಕೇಳ್ತೀವಿ, ಹಾಗೆ ಅವರು ಮಾಡ್ತಾರೆ. ಸೊ ಆವಾಗ ಅವರು ಕುಳಿತು ಕುಳಿತು ಅಂದ್ರೆ ಆ ವಿಷಯ ಕುಳಿತು ಅಂತ ಕೂತ್ಕೊಂಡು ಅಂತ ಅರ್ಥ ಅಲ್ಲ, ಕೂತ್ಕೊಂಡು ಪೂಜೆ ಮಾಡ್ತಾರೆ ನಂತರ
ಇದೇ ವಿಷಯದಲ್ಲಿ ದೇವರ ವಿಷಯದಲ್ಲಿ ಕುಳಿತು ಕುಳಿತು ಪಾಡಲು ದೇವರು ನಿಲ್ಲುವ ನಿಲ್ಲುವ ಅಂದ್ರೆ ದೇವರು ಬಂದು ಅವರ ಸಮೀಪದಲ್ಲಿ ಅವರು ಈ ವಾದಗಳು ಇದು ಮಾಡುವಾಗ ಅವರ ಹತ್ರ ಸಮೀಪ ಅಂದ್ರೆ ಏನು ಅವರ ಒಳಗೇನೆ ಅವರ ವಾಕ್ ಒಂದೊಂದು ಒಂದೊಂದು ಇಂದ್ರಿಯದಲ್ಲಿನು ದೇವರೇ ನಿಂತು ನುಡಿಸ್ತಾನೆ. ಸರಿಯಾಗಿ ನಾವು ಮಾತಾಡುವಾಗ ತಪ್ಪುಗಳಾಗತ್ತೆ, ಜ್ಞಾನಿಗಳು ಮಾತಾಡುವಾಗ ತಪ್ಪುಗಳೇ ಆಗೋದಿಲ್ಲ. ದೇವರು ಹಾಗೆ ನುಡಿಸಿ ಬಿಡ್ತಾನೆ, ಎಲ್ಲ ಇಂದ್ರಿಯದಲ್ಲಿ ನಿಂತು ಅವನೇ ನುಡಿಸಿ ಬಿಡ್ತಾನೆ, ನಿಂತು ನಿಂತು ಬಿಡ್ತಾನೆ ದೇವರು. ಸೊ ಹೀಗೆ ನಿಂತು ಬಿಡ್ತಾನೆ. ಹೀಗೆ ದೇವರು ನಿಂತರೆ ಇವ್ರು ಏನ್ ಮಾಡ್ತಾರೆ, ಇವಾಗ ನಿಂತಾರೆ ನಿಂತಾರೆ ಅಂತ. ಇವಾಗ ಇವರು ನಿಲ್ತಾರೆ, ಏನ್ ನಿಂತ ನಿಲ್ಲೋದು ನಿಲ್ಲೋದು ಅಂದ್ರೆ ಎಲ್ಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಕಣ್ಣು ಕಿವಿ ಒಂದೊಂದು ದೇವರಲ್ಲಿ ನಿಂತು ಬಿಡ್ತಾರೆ. ಅಂದ್ರೆ ಏಕಾಗ್ರತೆ ಆಧಾರ ಅಂತ ಹೇಳಿದಾರೆ ನೋಡಿ, ಅವರು ಪೂರ್ತಿಯಾಗಿ ಆಧಾರ ಏನಾದರ ಒಂದೊಂದು ಇಂದ್ರಿಯವು ದೇವರ ವಿಷಯದಲ್ಲೇ ಇರುತ್ತ, ಹಾಗೆ ಏಕಾಗ್ರ ಚಿತ್ತದಲ್ಲಿ ನಿಂತಿರ್ತಾರ ಅಂತ ಹೇಳ್ತೇವೆ. ಹಾಗೆ ಅವರು ನಿಂತರ ದೇವರು ಏನು ಮಾಡ್ತಾನ, ನಲಿವಾ ಅಂತ, ನಲಿವಾ ಅಂತ ಹೇಳುವಾಗ ದೇವರು ಆ ಒಂದು ಸಂತೋಷ ಅವ್ರ ದೇವರ ಇವರಿಗೆ ಪೂರ್ತಿಯಾಗಿ ಒಲಿಗು ಬಿಡ್ತಾನಂತ, ಸಿದ್ಧ ಆಗತ್ತೆ ಅವ್ರ ಮನಸ್ಸಲ್ಲಿ. ನಲಿವ ಅಂದ್ರೆ ಮನಸ್ಸಲ್ಲಿ ದೃಢವಾಗಿ ಬಿಡುತ್ತೆ, ಎಲ್ಲಾ ಕಡೆನು ನಲಿಯೋದು. ನಲಿಯೋದು ಅಂದ್ರೆ ಏನು, ಅವ್ರ ಇಂದ್ರಿಯಗಳಲ್ಲಿ ಹಿಂದೆ ಮಾತಾಡುವಾಗ ಅಲ್ಲಿ ನೋಡುವಾಗ ನೋಟದಲ್ಲಿ ಎಲ್ಲ ಸರಿಯಾಗಿ ನಾವು ನೋಡ್ತೀವಿ ನಾವು ಕೇಳ್ತೀವಿ, ತಪ್ಪುಗಳು ಜಾಸ್ತಿ ಗ್ರಹಣ ಮಾಡ್ತೀವಿ ಒಳ್ಳೇದನ್ನ ಬಿಟ್ಟು ಬಿಡ್ತೀವಿ. ಅವ್ರು ಹಾಗಲ್ಲ, ಸರಿಯಾಗಿ ದೇವರೇ ಎಲ್ಲ ಮಾಡಿಸ್ತಾನಂತ. ಆಮೇಲೆ ನಲಿದರೆ ಈ ತರ ಅವರು ನಲಿತಾರೆ. ಯಾಕೆ ಹೇಗೆ ನಲಿತಾರೆ, ನಾವು ದಾಸರಲ್ಲಿ ನೋಡ್ತೀವಲ್ಲ ಎಲ್ಲರೂ ಗೆಜ್ಜೆ ಕಾಲು ಕಟ್ಟಿ ಅವರು ಕುಣಿತಾ ಇದ್ರು ಅಂತ, ಇವಾಗ್ಲೂ ಹಾಗೆ ಮಾಡ್ತಾರಲ್ಲ. ಸೊ ಆರಾಧನೆಗಳಲ್ಲಿ ಅಲ್ಲೆಲ್ಲ ನೋಡ್ತೀವಿ ಅಂದ್ರೆ ಏನು, ಲಜ್ಜೆ ಬಿಟ್ಟು ಕುಣಿಯೋರು. ಲಜ್ಜೆ ಅಲ್ಲೇನು, ದೇವರಿದನ ಅಹಂಕಾರ ಮಮಕಾರ ಎಲ್ಲವೂ ಎಲ್ಲವೂ ಹೋಗಿ ಮನಸ್ಸನ್ನೇ ದೇವರಿಗೆ ಕೊಟ್ಟು ಬಿಡ್ತಾರೆ. ಮನಸ್ಸಿಂದ ಸರ್ವ ಸಮರ್ಪಣೆ ಅವ್ರು ಮಾಡಿದ್ದಾಗೆ ದೇವರು ಒಲಿತಾನೆ ಅಂತ ಹೇಳ್ತಾರ. ಆ ದೇವರು ಅವ್ರಿಗೆ ಸಾಕ್ಷಾತ್ಕಾರವಾಗಿ ದೇವರು ಎಲ್ಲದಲ್ಲೇನು ಕಾಣುತ್ತಾನೆ ಅಂತ. ಹೀಗೆ ಇವರ ಪರವಾಗಿ ಒಂದು ಅರ್ಥ. ಇನ್ನೊಂದು ಅರ್ಥನ ಮಾಡಬಹುದು ಅಂತ ಹೇಗೆ ಅಂದ್ರೆ, ದೇವರು ಇದು ಆಚಾರ್ಯರು ಐತರೇಯ ಭಾಷೆಯಲ್ಲಿ ಹೇಳಿರುವಂತ ವಿಷಯ ಏನ್ ಹೇಳ್ತಾರಂದ್ರೆ, ಒಂದೊಂದು ಯುಗದಲ್ಲೇನು ಒಂದೇ ರೀತಿಯಾಗಿ ಇರೋದಿಲ್ಲ. ಬಿಕಾಸ್ ಯುಗ ಧರ್ಮ ಯುಗ ಕೃತ ಯುಗದಲ್ಲಿ ದೇವರು ದೇವತೆಗಳಿಗೆ ರೋಲ್ ಅಂಡ್ ಅವರ ಅವರ ಅವರು ಮಾಡುವಂತ ಪ್ರೇರಣೆ ಅದೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ದ ಪೀಪಲ್ ವೇರ್ ಆಲ್ಸೋ ದ ಹೈಯೆಸ್ಟ್ ಡಿಗ್ರಿ ಇಟ್ ಡಸ್ ಮೀನ್ ದಟ್ ವಿ ವೇರ್ ನಾಟ್ ದೇರ್ ಹೂ ನೋಸ್ ಯು ವುಡ್ ಹ್ಯಾವ್ ಬೀನ್ ದೇರ್ ಇನ್ ದಟ್ ಯುಗ ಆಲ್ಸೋ ಓಕೆ. ಸೊ ಅಲ್ಲಿ ಅವ್ರದ್ದು ಅಂದ್ರೆ ದ ಗುಡ್ ವಾಸ್ ಅಪ್ಪರ್ ಹ್ಯಾಂಡ್ ದ ಬ್ಯಾಡ್ ವಾಸ್ ವೆರಿ ಲೋ ಅಂತ ಅಂದ್ರೆ ಕಲಿ ಅಂತ ಹೇಳ್ತೀವಿ. ದೈತ್ಯರು ಕಾಟ ಅದು ದೈತ್ಯರು ಆವಾಗಲೇ ಇದ್ರು, ಬಟ್ ದಿಸ್ ವಾಸ್ ಸೊ ಮೆಜಾರಿಟಿ ಆಫ್ ದ ಪೀಪಲ್ ವೇರ್ ಇನ್ ದ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್ ಕಾನ್ಸೆಪ್ಟ್ ರೈಟ್ ಪ್ಯಾತ್ ಇತ್ತು ಅಂತ. ಆವಾಗ ಒಂದೊಂದು ಯುಗದಲ್ಲಿ ಹೇಳುವಾಗ ಕಲಿಯುಗ ಯುಗದಲ್ಲಿ ಇಷ್ಟು ಅಂತ ಹೇಳ್ತೀವಿ. ಕಲಿಯುಗ ಅಂದ್ರೆ ಕಲಿಯುಗದಲ್ಲಿ ಕಲಿಯುಗ ಇವನ ಕಾರ್ಯಭಾರೆ ಜಾಸ್ತಿ, ದೇವರ ಪಕ್ಷಪಾತ ಇಲ್ಲ. ಕಲಿಯುಗದಲ್ಲಿ ಕಲಿಯ ಮುಖ್ಯವಾಗಿ ಅಲ್ಲಿ ಎಲ್ಲ ಕಾಣ್ತೀವಿ. ಅಯ್ಯ ಹೀಗಿದಲ್ಲ ಅಂತ ನಮ್ಗೆ ಬೇಜಾರು ಬೇಕಾಗಿಲ್ಲ. ಬಿಕಾಸ್ ರಿಲೇಟಿವ್ ಸ್ಕೋರಿಂಗ್ ತರ ಚೂರು ಮಾಡಿದ್ರು ಇಟ್ ಲುಕ್ಸ್ ಅ ಬಿಗ್ ಒನ್. ನಾಮಸ್ಮರಣೆ ಮಾಡಿದ್ರು ಒಂದು ಜಾಗೆಯಲ್ಲಿ ನಾಮಸ್ಮರಣೆ ಮಾಡಿದ್ರು ದ ಪರ್ಸೆಂಟೇಜ್ ಆಫ್ ಪೀಪಲ್ ಹುಡು ನಾಮಸ್ಮರಣೆ ಇಸ್ ನೆಗ್ಲಿಜಿಬಲ್. ಸೊ ಸ್ಕೋರಿಂಗ್ಸ್ ಜಾಸ್ತಿ ಬರುತ್ತೆ. ಸೊ ಆ ವಿಷಯದಲ್ಲಿ ಕಲಿಯುಗ ನಮ್ಮಂತವ್ರಿಗೆ ಒಳ್ಳೇದೇ ಆಗುತ್ತೆ. ಸೊ ಹೀಗೆ ಈ ಕಲಿಯುಗದಲ್ಲಿ ನಮ್ಮ ದೇಹದ ಶಕ್ತಿ ಮಾತ್ರ ಅಲ್ಲ, ನಮ್ಮ ತಿಳುವಳಿಕೆ ಜ್ಞಾನ ಎಲ್ಲವೂ ತುಂಬಾ ಕಡಿಮೆಯಾಗಿ ಇರುತ್ತೆ ಅಂತ. ಅದಕ್ಕೆ ಮಲಕೊಳ್ಳೋದು ಅಂತ, ವಿಷಯವೇ ನಮ್ಗೆ ಜಾಸ್ತಿ, ವಿಷಯದಲ್ಲೇ ಇರ್ತೀವಿ, ದೇವರ ವಿಷಯದಲ್ಲಿ ಮಲಗಿರ್ತೀವಿ. ಇದು ಕಲಿಯುಗದಲ್ಲಿ ಇದ್ರೂ ಕಲಿಯುಗಕ್ಕೆ ತಕ್ಕಂತೆ ಅದನ್ನೂ ದೇವರು ಮೆಚ್ಚಿ ನಮ್ಮ ಹತ್ರ ಬಂದು ಕೂತಿರ್ತಾನೆ. ಯಾವತ್ತು ಎಲ್ಲಿ ಎಲ್ಲಿ ಹೇಳ್ತಾರಲ್ಲ, ಎಲ್ಲೆಲ್ಲಿ ರಾಮನಾಮ ಹೇಳಿದ್ದಾಗ ಹನುಮಂತ ದೇವರು ಇರ್ತಾನೆ, ಹನುಮಂತ ಇರೋ ಜಾಗದಲ್ಲಿ ರಾಮದೇವರು ಇದ್ದೇ ಇರ್ತಾನೆ. ಸೊ ಹಾಗೆ ಬಂದು ಕೂತು ಬಿಡ್ತಾನಂದ್ರೆ ದೇವರು ಎಲ್ಲಾ ಕಡೆನೂ ಇದ್ದಾನೆ. ಕೂತು ಬಿಡ್ತಾನಂದ್ರೆ ಅನುಗ್ರಹ ಮಾಡ್ತಾನೆ, ದೇವರು ಇದ್ದಾನೆ ಎಂಬೋ ತಿಳುವಳಿಕೆ ನಮ್ಗೆ ಇದ್ರೆ ನಮ್ಮ ಒಳಗೆ ಅವನೇ ಒಂದು ಸೂಪರ್ ರಕ್ಷಕನಾಗಿ ಅವನೇ ಇರೋವಾಗ ಭಯ ಎಲ್ಲಿಂದ ಬರುತ್ತೆ? ದಟ್ ಇಸ್ ಹೌ ಇಟ್ ಈಸ್. ಭಯ ಅಂದ್ರೆ ತಪ್ಪು ಮಾಡ್ಲಿಕ್ಕೆ ಭಯ ಬೇಕು, ನಮಗೆ ಏನಾಗುತ್ತೋ ಹೇಗಾಗುತ್ತೋ ಈ ಭಯ ಇರೋದಿಲ್ಲ. ದೇವರೆಲ್ಲ ಮಾಡಿಸ್ತಾನೆ, ಏನೇ ಆದರೂ ಅದು ದೇವರ ಪ್ರಸಾದ.
ಒಳ್ಳೆಯದು ದೇವರ ಪ್ರಸಾದ, ಕೆಟ್ಟದ್ದು ದೇವರ ಪ್ರಸಾದವೇ, ಹೀಗೆ ತಿಳ್ಕೊಳ್ಳುವ ಮನಸ್ಥಿತಿಯನ್ನ ಕೊಡ್ತಾನೆ, ಅವನು ಕೂತು ಬಿಡ್ತಾನೆ. ದೇವರು ಎಂಬು ತಿಳುವಳಿಕೆ ಬರುತ್ತೆ. ಆಮೇಲೆ ಕುಳಿತು ಅಂತ ಬಂದಾಗ ಮಲಗಿ ಆಯಿತು. ಕುಳಿತು ಅಂಬೋದು ಯಾವುದು ಯುಗ ಅಂದ್ರೆ ದ್ವಾಪರ ಯುಗದಲ್ಲಿ. ದ್ವಾಪರ ಯುಗದಲ್ಲಿ ಕೂತು ಸಭೆಗಳನ್ನ ಮಾಡೋದು, ಜಪಗಳನ್ನ ಮಾಡೋದು, ಒಂದು ತಪಸ್ಸುಗಳನ್ನ ಮಾಡೋದು, ಕೂತು ಮಾಡುವಂಥದ್ದು, ದೇವರ ಬಗ್ಗೆ ವಿಚಾರ ವಿಮರ್ಶನೆಗಳನ್ನ ಮಾಡೋದು, ಅದೆಲ್ಲ ನಾವು ನೋಡ್ತೀವಿ ಮಹಾಭಾರತದಲ್ಲಿ. ನಾವು ನೋಡ್ತೀವಿ ಹೇಗೆ ಇದೆ ಭೀಮಸೇನ ದೇವರು ಸಮರ್ಥನೆ ಮಾಡ್ತಾ ಇದ್ರು ಜರಾಸಂಧ ಮುಂತಾದವ್ರ ಜೊತೆಲಿ ವಾಕ್ಯುದ್ಧ ಮಾಡಿ ಆಮೇಲೆ ಯುದ್ಧ ಮಾಡ್ತಾ ಇದ್ರು. ಹೀಗೆಲ್ಲ ಕುಳಿತು ಕುಳಿತು ಅಂತ ಆಗುತ್ತೆ. ನಿಂತು ಅಂದ್ರೆ ಅಲ್ಲಿ ನಿಂತು ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ಬರುವಂತದ್ದು. ತ್ರೇತಾಯುಗದಲ್ಲಿ ನಿಂತು ಅಂದ್ರೆ ಒಂದು ಕಾಲಲ್ಲಿ ನಿಂತು ತಪಸ್ಸು ಮಾಡೋದು, ಹೀಗೆಲ್ಲ ಮಾಡುವ ಕ್ಷೇತ್ರಕ್ಕೆ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ ಇದು ಹೋಗೋದು. ನಿಂತು ಮಾಡುವಂಥದ್ದು, ನಿಂತು ತಪಸ್ಸು ಮುಂತಾದ ಕಾಲಲ್ಲಿ ಕಾಲ ಒಂದು ಕಾಲಲ್ಲಿ ನಿಂತು ಹೀಗೆಲ್ಲ ಮಾಡೋದು, ಅದು ನಿಂತು ಅಂತ. ನಲಿದು ಹೋಗೋದು ಕೃತಯುಗ ಆಗತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ನಲಿದು ಅಂದ್ರೆ ಓಡಾಡ್ತಾ, ಏನು ಓಡಾಡ್ತಾ ಇದ್ರು ಇವರು ಅಂದ್ರೆ ದೇವರನ್ನ ಹುಡುಕುತ್ತಾ ಹುಡುಕುತ್ತಾ, ಎಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ, ಇದಿಲ್ಲ ಅಂತ ಹಾಗೆ ಅವರು ನಲಿದಾಡ್ತಾ ಇದ್ರು. ಎಲ್ಲಿ ಎಲ್ಲೆಲ್ಲಿ ಇದ್ದಾನೆ, ಎಲ್ಲೆಲ್ಲಿ ನೋಡೋದು, ಹೇಗೆ ಹೇಗೆ ನೋಡೋದು ಅಂತ ನಲಿಯುತ್ತಾ ಸಂತೋಷದಿಂದ ಕುಣಿದಾಡಿಸ್ತಾ ಇದ್ರು ಅಂತ. ಈ ಯುಗ ಕ್ರಮದಿಂದಲೂ ಇದನ್ನ ನಾವು ಚಿಂತನೆ ಮಾಡಬಹುದು ಅಂತ ಹೇಳ್ತಾರೆ. ಇನ್ನೊಂದು ಕ್ರಮ ಇಲ್ಲಿ ಹೇಳ್ತಾರೆ. ಇನ್ನೊಂದು ಕ್ರಮ ಅಂದ್ರೆ ದೇವರು ಮಾಡುವಂತ ಲೀಲೆ. ಇದನ್ನ ನಾವು ಎರಡು ರೀತಿ ದೇವತೆಗಳು ಮಾಡ್ತಾರಂತ ನಾವು ಚಿಂತನೆ ಮಾಡಬಹುದು. ಹೇಗೆ ಅಂದ್ರೆ ನಾವು ಮಲಗಿದ್ದಾಗೆ ಅಂದ್ರೆ ಯಾವಾಗ ಮಲಗಿರ್ತೀವಿ, ಪ್ರಳಯ ಕಾಲದಲ್ಲಿ ಎಲ್ಲರೂ ಮಲ್ಕೊಂಡಿರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಈ ಜನ್ಮ ಬರುವಾಗ ತಾಯಿಯ ಉದರದಲ್ಲಿ ಮಲ್ಕೊಂಡಿರ್ತೀವಿ, ಚಿಕ್ಕ ಮಗುವಾಗೆ ತೊಟ್ಟಿನಲ್ಲಿ ಮಲ್ಕೊಂಡಿರ್ತೀವಿ, ಚಿಕ್ಕ ಮಗು ಒಂದು 5-6 ತಿಂಗಳು ಮಲ್ಕೊಂಡಿರ್ತೀವಿ, ಆ ನಿದ್ದೆನೇ ಜಾಸ್ತಿ ಇರುತ್ತೆ. ಆ ಅವಸ್ಥೆಯಲ್ಲಿನೂ ಅಲ್ಲಿ ಇರುವಂತ ದೇವತೆಗಳು ಆ ಕಾರ್ಯವನ್ನ ದೇವರಿಗೆ, ಆ ನಮ್ಮ ಒಳಗೆ ಇರುವಂತ ದೇವತೆಗಳು ಆ ಮಲಗಿರುವಂತ ಜೀವಗಳ ನಮ್ಮಲ್ಲಿ ಇದ್ದು ಅದನ್ನ ಸಮರ್ಪಣೆ ಮಾಡ್ತಾ ಇದ್ರು. ಇದು 6ನೇ ಸಂಧಿಯಲ್ಲಿ ಮುಂದೆ ಬರುತ್ತೆ. ಸೊ ಆ ಒಂದು ತೊಟ್ಟಿಲಲ್ಲಿ ನಿದ್ದೆ ಮಾಡ್ತಾ ಇರುವಾಗ ಮತ್ತು ಪ್ರಳಯಗಾಲದಲ್ಲಿ ಇದ್ದಾಗೆ, ಆ ಗರ್ಭದಲ್ಲಿ ಇದ್ದಾಗೆ, ಆವಾಗ ಮಾಡುವಂತ ಮರಣ ಕಾಲ ಸಮೀಪ ಬಂದಾಗ, ಆ ಕಾಲದಲ್ಲಿ ಇಲ್ಲಿ ಬಂದಾಗೆ ಆ ದೇವತೆಗಳು ಅದನ್ನ ಮಾಡುತ್ತಾರೆ. ಆ ಇದನ್ನ ನಾವು ಚಿಂತನೆ ಮಾಡಬಹುದು, ಚಿಂತನೆಯನ್ನು ಮಾಡಬಹುದು. ನಮಗೆ ಏನು ಆಗದೆ ಇದ್ದಾಗ ಈ ಸ್ಥಿತಿಯಲ್ಲಿನ ದೇವತೆಗಳು ನಮ್ಮಲ್ಲಿ ಇದ್ದು ಇದನ್ನು ಮಾಡಿಸ್ತಾ ಇದ್ರು. ಈ ಚಿಂತನೆ ಮಾಡುವುದು ಅದು ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ ಅಂತ. ಕುಳಿತು ಅಂತ ಹೇಳುವಾಗ ಕುಳಿತು ಯಾವಾಗ ಆಗತ್ತೆ ನಮ್ಮ ಸ್ಟೇಜಸ್ಲಿ ಕುಳಿತು ಅಂದ್ರೆ ಇಟ್ಸ್ ಮೋಸ್ಟ್ಲಿ ದ ಮಿಡಲ್ ಏಜ್ ಅಂತ ಹೇಳ್ತೀವಿ. ಮಿಡಲ್ ಏಜ್ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಅಗೇನ್. ಕೂತು ಇವರು ರಿಟೈರ್ಡ್ ಅಂತ ಏನು ಅವರು ಜಾಸ್ತಿ ಕಾಲದಲ್ಲಿ ವಿತ್ ಏಜ್ ವಿ ಲೈಕ್ ಟು ಸಿಟ್ ಅಂಡ್ ಲಿಸನ್, ದೇವರ ಬಗ್ಗೆ ಕೇಳೋದು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಕುಳಿತು ಕುಳಿತು ಪಾಡಲ್ಲಿ ಕುಳಿತು ನಾವು ಕೇಳಿದಾಗ ಅವನು ನಿಂತು ಬಿಡ್ತಾನೆ ಅಂತ ಹೇಳ್ತಾರೆ. ನಿಲ್ಲೋದು ಅಂದ್ರೆ ಏನು ಅಂದ್ರೆ ಚಿಕ್ಕ ಮಗು ಆದ ಮೇಲೆ ನಿಂತುಕೊಳ್ಳೋದು, ಇಟ್ಸ್ ಅ ಬಿಗ್ ಸ್ಟೇಜ್ ವಾಕಿಂಗ್. ನಿಂತುಕೊಳ್ಳೋದು, ಎದ್ದು ನಿಲ್ಲೋದು, ಕಾಲಲ್ಲಿ ಎರಡು ಕಾಲಲ್ಲಿ ನಿಲ್ಲೋದು, ಎರಡು ಕಾಲಲ್ಲಿ ನಿಲ್ಲುವಂತ ಅವಸ್ಥೆ ಬಂದಾಗ ಅದನ್ನ ನಿಂತು ನಮ್ಮ ಕಾಲಲ್ಲಿ ನಾವು ನಿಲ್ಲೋದು ಅಂತ ನೋಡಿದ್ವಿ. ಹೀಗೆ ನೀವು ಅಕಾರ್ಡಿಂಗ್ಲಿ ನೀವು ಚಿಂತನೆ ಮಾಡಬಹುದು. ಇದು ನಿಲ್ತಾರೆ ಎಂಬುದು. ಕುಣಿಯೋದು ಅಂದ್ರೆ ಕುಣಿಯೋದು ಯಾವಾಗ, ಯೂತ್ ಕುಣಿಯೋದು, ಓಡಾಡೋದು, ನಮ್ಮಲ್ಲಿ ಏನ್ ಕುಣಿತಾ ಇದ್ದಾನೆ, ಎಷ್ಟು ಕುಣಿತ ಅಂದ್ರೆ ಇವನು ಅಂತ ಹೇಳ್ತೀವಲ್ಲ, ಅದು ಯೌವನದಲ್ಲಿ ಬರುವಂತದ್ದು. ಇಲ್ಲಿನೂ ದೇವರೇ ನಿಂತು ಈ ಕಾರ್ಯಗಳನ್ನ ಮಾಡಿಸ್ತಾನೆ. ಈ ಚಿಂತನೆ ಮಾಡುವಾಗ ಚಿಂತನೆ ಅದು ಇರೋದಿಲ್ಲ, ಇದು ನಾವು ಚಿಂತೆ. ಒಂದೊಂದು ಕೆಲಸವು ದೇವರು ಮಾಡಿಸಿದ ಅಂತ ಇದು ಒಂದು ಮುಖ. ಇನ್ನೊಂದು ಮುಖ ಪೂರ್ತಿ ದೇವರ ಪರವಾಗಿ ಹೇಳ್ತಾರೆ. ಹೇಗೆ ಅಂದ್ರೆ ಇದು ಸ್ವಲ್ಪ ಪದಗಳನ್ನ ಡಿಫ್ರೆಂಟ್ಲಿ ಅರೇಂಜ್ ಮಾಡೋದು. ಮಲಗಿ ಪರಮಾದರದಿ ಅಂತ ಇರೋದಲ್ಲ, ಸ್ವಲ್ಪ ವ್ಯತ್ಯಾಸ. ಮಲಗಿ ಪ ರಮ ಆದರದಿ, ಸ್ವಲ್ಪ ಪ ಈ ಕಡೆ ತಗೊಂಡ್ ಬಂದ್ಬಿಟ್ರೆ ಮಲಗಿ ಪ ರಮ ಆದರದಿ ಪಾಡಲು ಅಂತ ತಗೊಂಡು. ಹೇಗೆ ಅಂದ್ರೆ ಇದು ನಾವು ಚಿಂತನೆ ಮಾಡಬಹುದು. ಈ ಚಿಂತನೆಯನ್ನು ನಾವು ನಮ್ಗೆ ರೋಗ ರುಜಿನ ಇದ್ದಾಗ ಮಾಡ್ಬೇಕು ಅಂತಿಲ್ಲ, ದಿನಾಗ್ಲೂ ಹೇಳೋವಾಗ್ಲೂ ನಾವು ಚಿಂತನೆ ಮಾಡುತ್ತಾ ಚಿಂತನೆ ಮಾಡ್ಬೋದು. ಕೆಲಸ ಮಾಡೋವಾಗ್ಲಿ ಈ ಪದ್ಯಗಳನ್ನ ಹೇಳ್ತಾ ಮನಸ್ಸಲ್ಲಿ ಚಿಂತನೆ ಮಾಡ್ಬೋದು. ಮಲಗಿ ಪ, ಪ್ರಳಯ ಕಾಲದಲ್ಲಿ ಅವನು ಮಲಗಿದ್ದಂತೆ, ಮಲಗಿ ಪ ಮಲಗಿಪ್ಪ. ದೇವ್ರು ಮಲ್ಕೊಂಡಿರ್ತಾನಂತ ದೇವ್ರು ಮಲ್ಕೊಳ್ಳೋದಿಲ್ಲ,
ದೇವರು ಈ ನಮ್ಮಲ್ಲಿ ನಿಂತು ಯಾವ ಕಾರ್ಯವೂ ಮಾಡಿಸೋದಿಲ್ಲ. ಅವನು ಮಾಡಿಸಿದ್ರೇನೆ ನಮ್ಗೆ ಕಾರ್ಯಗಳಾಗತ್ತೆ. ಸೊ ಅವನು ಬಿಂಬ, ಬಿಂಬ ಅಂದ್ರೆ ಹೀಸ್ ಬಿಂಬ ಪ್ರತಿಬಿಂಬ. ಅವನು ಮಾಡಿದ್ರೆ ನಾವು ಮಾಡ್ತೀವಿ, ನಾವು ಮಾಡಿಸೋದಿಲ್ಲ. ಮಲಗಿಪ್ಪ ಅವ್ನು ಮಲ್ಕೊಂಡಿರ್ತಾನೆ ಅಂತ ಹೇಳ್ತಿ, ಯೋಗ ನಿದ್ರೆ ಹೀಗೆಲ್ಲ ಹೇಳ್ತಿಲ್ಲ. ಅವನ ಆ ಕಾರ್ಯಗಳನ್ನ ಮಾಡಿಸೋದಿಲ್ಲ. ಕೆಲವೊಮ್ಮೆ ಪ್ರಳಯ ಕಾಲದಲ್ಲಿ ಯಾವ ಬಾಹ್ಯ ಕಾರ್ಯವೂ ಮಾಡಿಸೋದಿಲ್ಲ, ಅವಾಗ ಕಾಲ ಇದೆ ಎಲ್ಲವೂ ಇರತ್ತೆ. ಇವನು ನಮ್ಮಲ್ಲಿ ನಿಂತು ಮಾಡಿಸೋದಿಲ್ಲ, ಈ ಬ್ರಹ್ಮಾಂಡ ಕಾರ್ಯ ಮಾಡಿಸೋದಿಲ್ಲ. ಹಾಗಾಗಿ ಎಲ್ಲರೂ ಮಲಗಿರುತ್ತೆ. ಅವನು ಮಾಡಿಸ್ತಾ ಇದ್ರೆ ಎಲ್ಲವೂ ಮಲಗಿದೆ. ಮಲಗಿಪ್ಪ ಇದ್ದಾಗೆ ರಮಾದೇವಿ ಯಾವಾಗಲೂ ನಮ್ಗೆ ಯಾರ ಹತ್ರನೂ ಇದಾಗತ್ತೆ. ಕೇಳಬೇಕಲ್ಲ, ಕ್ವಶನ್ಸ್ ಕೇಳಿದ್ರೆ ಕ್ಯಾಗರಿ ಅಂತ ಕೇಳಿದ್ರೆ ಉತ್ತರ ಕೊಡಬೇಕಲ್ವಾ. ಹಾಗೆ ಆ ಪ್ರಾರ್ಥನೆ ಸ್ವಾಮಿಗಳು ಬಂದಾಗ, ಸ್ವಾಮಿಗಳೇ ನಮ್ಗೆ ಏನಾದ್ರು ಎರಡು ಮಾತು ಹೇಳ್ತೀರಾ, ನಮ್ಗೆ ಅನುಗ್ರಹ ಮಾಡಿ ಎರಡು ಮಾತು ಹೇಳಿ, ನಾವು ಕೇಳಬೇಕು. ನಾವು ಕೇಳಿದ್ರೆ ಅವರು ಕೊಡ್ತಾರೆ, ಪ್ರೀತಿಯಿಂದ ಕೊಡ್ತಾರೆ. ಹಾಗೇನೆ ಅಲ್ಲಿ ಎಲ್ಲರೂ ಮಲಗಿರ್ತೀರಿ, ಯಾರು ಪ್ರಾರ್ಥನೆ ಮಾಡೋದು ದೇವರಿಗೆ? ರಮಾದೇವಿ ಪ್ರಾರ್ಥನೆ ಮಾಡ್ತಾರೆ. ಅದನ್ನೇ ಶ್ರುತಿ ಗೀತೆ ಅಂತ ಭಾಗವತದಲ್ಲಿ ಬರುತ್ತೆ. ರಮಾದೇವಿಯಲ್ಲಿ ಇವನೇ ನಿಂತು ಮಾಡಿಸ್ತಾನ, ಅದು ಬೇರೆ, ಅದು ಯಾವಾಗ್ಲೂ ಇದ್ದೇ ಇದೆ. ಅದು ನಮ್ಗೆ ತಿಳಿಸಿ ಕೊಡ್ತಾನ, ಪ್ರಾರ್ಥನೆ ಮಾಡಿದ್ದಾಳ ರಮಾದೇವಿ. ಎಲ್ಲರೂ ಮಲ್ಕೊಂಡಿದ್ದಾರೆ ಪಾಪ, ಜೀವಗಣ ಎಲ್ಲ ಮಲ್ಕೊಂಡಿರ್ತಾರೆ. ದೇವರೇ ಇವರನ್ನ ಉದ್ಧಾರ ಮಾಡು. ಮಹಾಭಾರತ ತಾತ್ಪರ್ಯ ನಿಲಯದಲ್ಲಿ ಸುನೀಲಾಚಾರ್ಯರನ್ನ ತುಂಬಾ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ. ಹಾಗೆ ಪ್ರಾರ್ಥನೆ, ಎಲ್ಲರೂ ಮಲಗಿರ್ತಾರೆ, ದೇವರು ಎಲ್ಲವನ್ನು ನೋಡ್ತಾನೆ ಅಂತ ಫಸ್ಟ್ ಅಧ್ಯಾಯದಲ್ಲಿ ಮೊಟ್ಟ ಮೊದಲು ಹೇಳಿದ್ರು. ಹಾಗೆ ಆವಾಗ ಆ ಸ್ಥಿತಿ ಇರುವಾಗ ರಮಾದೇವಿ ನಮ್ಮ ತಾಯಿ ಅವಳು ಪ್ರಾರ್ಥನೆ ಮಾಡ್ತಾನೆ. ಈ ಜೀವಗಳನ್ನೆಲ್ಲ ಪಾಪ ಮಲ್ಕೊಂಡಿದ್ದಾರೆ, ಇವರನ್ನ ಉದ್ಧಾರ ಮಾಡು ಸ್ವಾಮಿ, ಸೃಷ್ಟಿ ಮಾಡು ಅಂತ ಪ್ರಾರ್ಥನೆ ಮಾಡ್ತಾಳಂತ. ಹಾಗೆ ಸೊ ಮಲಗಿಪ್ಪ ರಮಾ ಆದರದಿ, ದೇವರಲ್ಲಿ ಅವನಿಗೆ ಯಾವತ್ತೂ ಆದರ ಇದೆ. ಆದರಲ್ಲಿ ಆದರದಿ ಪಾಡಲು, ಪಾಡಲು ಅಂದ್ರೆ ಹಿಂದೆ ನೋಡಿದ್ದೀವಿ ಅವಳ ಪ್ರಾರ್ಥನೆ, ಶ್ರುತಿ ರೂಪ, ವೇದಗಳು ಎಲ್ಲವೂ ಆಗುತ್ತೆ. ಸೊ ಇವಳು ಅವಳು ಹೇಳುವಂತದ್ದಕ್ಕೆ ಪಾಡಲು ಅಂದ್ರೆ ಹೇಳೋದು, ವಾಕ್ ಮೂಲಕವಾಗಿ, ಸ್ವರ ಮೂಲಕವಾಗಿ ಹೇಳೋದು. ಸೊ ಪಾಡಲು ಕುಳಿತು ಕೇಳುವ ರಮಾದೇವಿ ಪ್ರಾರ್ಥನೆ ಮಾಡಿದ ತಕ್ಷಣ ಆಯ್ತು, ನಾನು ಸೃಷ್ಟಿ ಮಾಡ್ತೀನಿ ಎಂದು ಕೂತ್ಕೊಂಡ ಅಂತ ಮಲಗಿದ್ದಾನಲ್ಲ, ಅಂದ್ರೆ ಸೃಷ್ಟಿಗೆ ಪೂರ್ವ ಭಾವಿಯಾಗಿರುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಇಚ್ಛಿಸಿದ. ಅವನ ಇಚ್ಛಾವೇ ಸೃಷ್ಟಿ. ಇಚ್ಛೆ ಮಾಡಿದ ಮಾಡ್ತೀನಿ, ರಮಾದೇವಿ ಕೇಳಿದಕ್ಕೆ ಮಾಡ್ತೀನಿ ಅಂತ ಅವನು ಹೇಳಿದ. ಪಾಡ ಕುಳಿತು ಕೇಳುವ, ಕುಳಿತು ಪಾಡಲು. ಆಮೇಲೆ ಇವನು ದೇವರು ಏನ್ ಮಾಡ್ತಾನೆ, ಕುಳಿತು ಇವಾಗ ಕೂತ್ಕೊಂಡ, ಕುಳಿತು ಹಿ ಗಿವ್ಸ್ ಆರ್ಡರ್ಸ್, ಕುಳಿತು ಪಾಡಲು ನಿಲ್ಲುವ. ಏನಾಯ್ತು ಇವಾಗ, ನಾನು ಸೃಷ್ಟಿ ಮಾಡ್ತೀನಿ ಅಂತ ಇಚ್ಛೆ ಮಾಡಿದ ಮೇಲೆ ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಯಾರು ಬರಬೇಕು? ಚತುರ್ಮುಖ ವಾಯುದೇವರು ಬರಬೇಕು. ವಾಯುದೇವರು ಇವಾಗ ನಿಂತುಕೊಂಡು ದೇವರ ಮುಂದೆ ನಿಂತುಕೊಳ್ಬೇಕಲ್ಲ. ರಮ ಆ ನಿಂತುಕೊಳ್ಳೋದು ಅಂದ್ರೆ ಆ ಜೀವಕ್ಕೆ ಆ ಒಂದು ಚತುರ್ಮುಖ ಮತ್ತು ವಾಯುದೇವರಲ್ಲಿ ಆ ಶಕ್ತಿಯನ್ನ ಕೊಟ್ಟು ಎಬ್ಬಿಸದಂತೆ. ಎಬ್ಬಿಸೋದು ಅಂದ್ರೆ ಏನು? ಅದಕ್ಕೆ ಪ್ರೇರಣೆ. ಇದು ಕೇನೋಪನಿಷದಲ್ಲೆಲ್ಲ ನೋಡ್ತೀವಲ್ಲ, ಕೇನ ಅದು ದೇವರು ಕೇನ ಪ್ರಾಣ, ಪ್ರಾಣನನ್ನು ಯಾರು ಎಬ್ಬಿಸ್ತಾರ, ಪ್ರಾಣನನ್ನು ಯಾರು ನಿಯಮನ ಮಾಡ್ತಾರ, ಪ್ರಾಣನನ್ನು ಯಾರು ಪ್ರಥಮ ಪ್ರಾಣ ಮೊಟ್ಟ ಮೊದಲಿಗನಾಗಿ ಇರುವಂತಹ ಆ ಪ್ರಾಣನ ಮುಖ್ಯ ಪ್ರಾಣದಲ್ಲಿ ಫಸ್ಟ್ ಲೈನ್ಗೆ ಬರೋದು, ಅವನು ಎದ್ದು ನಿಂತಿದ್ದಾನೆ. ಸೊ ಕುಳಿತು ಪಾಡಲು ಸೃಷ್ಟಿ ಮಾಡ್ತೀನಿ ಅಂದ್ರೆ ಇವನಲ್ಲಿ ನಿಂತು ಎಬ್ಬಿಸಿದ, ಚೇಷ್ಟೆ ಮಾಡಿಸಿದ, ಪ್ರಾಣಶಕ್ತಿಯನ್ನು ಒಟ್ಟು ಅವನನ್ನೇ ಎಬ್ಬಿಸ. ಕುಳಿತು ಪಾಡಲು ನಿಲ್ವ, ಈ ಮುಖ್ಯ ಪ್ರಾಣರು ನಿಂತುಕೊಂಡು ನಿಲ್ವ. ನಿಂತರೆ, ನಿಂತರೆ ಅಂದ್ರೆ ಮುಖ್ಯ ಪ್ರಾಣದಲ್ಲಿ ನಿಂತು ಏನ್ ಮಾಡ್ತಾನೆ ನೆಕ್ಸ್ಟ್? ನಲಿವ. ನಲಿವ ಅಂದ್ರೆ ಏನು? ನಿಂತು ಬಿಟ್ಟ. ಮುಖ್ಯ ಪ್ರಾಣರಲ್ಲಿ ನಿಂತು ನಲಿವ ಅಂದ್ರೆ ಮುಖ್ಯ ಪ್ರಾಣರು ಏನ್ ಮಾಡ್ತಾರೆ, ವಾಯುದೇವರು ಏನ್ ಮಾಡ್ತಾರೆ? ಚೇಷ್ಟೆ. ವಾಯು ಚಲನೆಗೆ, ಚಲನೆ ಎಂಬುದೇ ಸೃಷ್ಟಿ. ಸೃಷ್ಟಿಯಲ್ಲಿ ಬರೀ ಒಂದು ಸುಮ್ಮನೆ ನಮ್ಗೆ ಪ್ರಾಣಶಕ್ತಿ ಇದೆ ಅಂದ್ರೆ ಆಯ್ತ, ಕೈ ಕಾಲು ಅಲ್ಲಾಡಿಸಬೇಕು, ಕಣ್ಣಿನಿಂದ ನೋಡಬೇಕು, ಚೇಷ್ಟೆ, ವ್ಯಾಪಾರ, ಮೂಮೆಂಟ್ ಬರಬೇಕು. ಮೂಮೆಂಟ್ ಬಂದು ಕೆಲಸಗಳಾಗುತ್ತೆ. ಸೊ ಹಾಗೆ ನಿಂತಾರೆ ನಲಿವ, ನಲಿದರೆ ಹೀಗೆ ನಾವು ಚಿಂತನೆ ಮಾಡಿದ್ರೂ ಅವನ ಕರುಣೆಯ ಮುಖವನ್ನ ತೋರಿಸ್ತಾರೆ. ಹೀಗೆ ನಾವು ದೇವರ ಬಗ್ಗೆ, ದೇವರು ಮಾಡಿಯ ಸೃಷ್ಟಿ ಅಂತ ಹೇಳ್ತಾರಲ್ಲ, ಯಾಕೆ ಇದು ವಿಶೇಷ ನಲಿವ, ಯಾಕೆ ಆ ಒಂದು ನಲಿದರ ಒಲಿವ, ಈ ವಿಷಯದಲ್ಲಿ ನಾವು ಯಾಕೆ ಚಿಂತನೆ ಮಾಡಬೇಕು, ಯಾಕೆ ಒಲಿತಾನೆ ಅಂದ್ರೆ ದೇವರು ಅಂಬೋ ಕಾನ್ಸೆಪ್ಟ್ ಕೊಡ್ತಾ ಇದ್ದಾರೆ. ದೇವರು ಅಂಬೋದು ಯಾರು? ಒಂದು ವಸ್ತುವನ್ನು ಹೇಳುವಾಗ ಅಲ್ಲಿ ಅವನನ್ನ ಹೇಳುವಾಗ ಅವನು ಮಾಡುವ ಕೆಲಸ ಬೇರೆ ಯಾರಿಗೇನು ಅನ್ವಯ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ಸೃಷ್ಟಿ ಎನ್ನೆ
ಒಂದು ಅದನ್ನೇ ತಿರುಗಾ ತಿರುಗಾ ಜನ್ಮಾಧ್ಯಕ್ಷ ಅಂತ ಹೇಳೋದು ಯಾಕೆಂದ್ರೆ ಅವನು ಒಬ್ಬನೇ ಸೃಷ್ಟಿ ಮಾಡ್ಲಿಕ್ಕೆ ಬರ್ತಾನೆ, ಅವನಿಗೆ ಒಬ್ಬರಿಗೆ ಯಾಕೆಂದ್ರೆ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ಸೃಷ್ಟಿ ಮಾಡಬೇಕು. ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂದ್ರೆ ಬ್ರಹ್ಮಾಂಡಕ್ಕೆ ಬೇಕಾದ ತತ್ವಗಳು ಸೃಷ್ಟಿ ಆಗಬೇಕು. ಆ ತತ್ವ ಹೇಗೆ ಹೇಗೆ ಇರಬೇಕು ಅದನ್ನೂ ಸೃಷ್ಟಿ ಮಾಡಬೇಕು, ಎಲ್ಲಾ ಸೃಷ್ಟಿ ಮಾಡಬೇಕು, ಎಲ್ಲವನ್ನು ಜೋಡಿಸಬೇಕು ಮನೆ ಕಟ್ಟೋ ಹಾಗೆ ಎಲ್ಲವನ್ನು ಮಾಡಿಸೋನು ಅವನೇ. ಅದಕ್ಕೆ ಅವನಿಗೆ ಸೃಷ್ಟಿ ಸೃಷ್ಟಿ ಮಾಡಿದವನೇ ಹೇಗೆ ರಕ್ಷಣೆ ಮಾಡಬೇಕು ಅಂತ ಗೊತ್ತು. ಸೃಷ್ಟಿ ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ನಿಯಮನ ಬಂಧ ಮೋಕ್ಷ ಎಲ್ಲ ಎಂಟು ಬಂದು ಬರುತ್ತೆ. ಇದು ನಾರಾಯಣನಲ್ಲೇ ವೇದಗಳು ಹೇಳೋದು, ನಾರಾಯಣ ಒಬ್ಬನಲ್ಲೇ ಸ್ವತಂತ್ರವಾಗಿರೋದು. ಸೊ ಈ ಚಿಂತನೆಯನ್ನ ನಾವು ಮಾಡುವ ಮೂಲಕ ಈಗಲ್ಲೇ ನಮ್ಮ ಮನಸ್ಸು ನಲಿದಾಗ ಏನಾಗತ್ತೆ, ನಲಿಯದರೆ ಡೆಫಿನೆಟ್ಲಿ ಒಲಿವ ದೇವರನ್ನ ಯಥಾಯೋಗ್ಯವಾಗಿ ತಿಳ್ಕೊಂಡ್ರ, ದೇವರ ಕಾನ್ಸೆಪ್ಟ್ ಇದು ದೇವರದ್ದು ತಿಳ್ಕೊಂಡ್ರ ಅವನಿಗೆ ನಮ್ಗೆ ರಕ್ಷಣೆ ಸಿಕ್ಕೇ ಸಿಕ್ಕತ್ತೆ ಅಂತ ಈ ಮುಖದಿಂದಲೂ ಬಿಡುತ್ತೆ. ಸೊ ಹೀಗೆ ಅನೇಕ ಇಷ್ಟೇ ಅಂತಲ್ಲ, ಇನ್ನೂ ನಿಮ್ಗೆ ಹೇಗೆ ಇನ್ನು ಏನೇನು ರೀತಿಯಿಂದ ನಮ್ಗೆ ಚಿಂತನೆ ಬರುತ್ತೋ ಶಾಸ್ತ್ರಕ್ಕೆ ವಿರುದ್ಧ ಇಲ್ಲದೆ ಇದ್ದರೆ ಅದು ಎಲ್ಲವೂ ಗ್ರಾಹ್ಯವೇ ಆಗತ್ತೆ. ಹೀಗೆ ದೇವರು ಉಳಿಯುವಂತ ಈ ಟೆಕ್ನಿಕ್ ಅನ್ನ ನಾವು ಬಳಸಿದ್ರೆ ದೇವರು ರಮಾ ಅವನು ಸುಲಭ ಆಗ್ತಾನೆ, ಅವನು ಸುಲಭ. ಈ ತರ ಚಿಂತನೆ ದೇವರನ್ನ ತಿಳಿಯಲಿಕ್ಕೆ ಪ್ರಯತ್ನ, ದೇವರನ್ನ ಚೂರು ಚೂರಾಗಿ ನಾವು ತಿಳಿದು ಪೂರ್ತಿ ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅವನು ಅನಂತವಾದ ವಸ್ತುವನ್ನು ಅವನು ಪೂರ್ತಿ ತಿಳಿಯಲಿಕ್ಕೆ ಯಾರಿಂದಲೂ ಆಗಲ್ಲ. ಸೊ ನಮಗೆ ಯೋಗ್ಯತೆ ಕಾಲಕ್ಕೆ ಅನುಗುಣವಾಗಿ ನಾವು ತಿಳಿದು ಅವನನ್ನ ಚಿಂತನೆ ಮಾಡಿದ್ರೆ ನಮಗೆ ಅವನು ಉಳಿತಾನೆ ಎಂಬಲ್ಲಿ ಇಲ್ಲಿ ಕೃಷ್ಣ ಅರ್ಪಣ ಮಸ್ತು ನಾಳೆ.